ಹಲೋ, ನಮಸ್ಕಾರ ಸ್ನೇಹಿತೆ. ಇವತ್ತಿನ ದಿನ ನಾವು ಒಂದು ಸಣ್ಣ ಡೆಮೋ ಮಾಡ್ತಾ ಇದ್ದೀವಿ. ಡೆಮೋ ಯಾವುದ್ರ ಬಗ್ಗೆ ಅಂದರೆ, ಫಾಸ್ಟ್ಯಾಗ್ನ ಯಾವ ರೀತಿ ನಿಮ್ಮ ಕಾರ್ನ ವಿಂಡ್ಶೀಲ್ಡ್ಗೆ ಲಗತ್ತಿಸ್ಬೇಕು ಅಥವಾ ಇನ್ಸ್ಟಾಲ್ ಮಾಡಬೇಕು ಅನ್ನೋದ್ರ ಬಗ್ಗೆ. ನೋಡಿ, ನನ್ನ ಕೈಯಲ್ಲೊಂದು ಫಾಸ್ಟ್ಯಾಗ್ ಸ್ಟಿಕ್ಕರ್ ಇದೆ. ಈ ಫಾಸ್ಟ್ಯಾಗ್ ಸ್ಟಿಕ್ಕರ್ನ ವಿಶೇಷತೆ ಏನು ಅಂದರೆ, ಇದರಲ್ಲಿ ಒಂದು ಚಿಪ್ಪನ್ನು ಇನ್ಸ್ಟಾಲ್ ಮಾಡಿರ್ತಾರೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, RFID ಟೆಕ್ನಾಲಜಿ ಮೂಲಕ ವರ್ಕ್ ಆಗುತ್ತೆ. ಆ್ಯಕ್ಚುಲಾಗಿ ಏನಾಗುತ್ತೆ ಅಂದರೆ, ಟೋಲ್ ಕಲೆಕ್ಷನ್ ಸೆಂಟರ್ಸಲ್ಲಿ ಒಂದು RFID ಸೆನ್ಸರ್ ಇರುತ್ತೆ. ಆ ಸೆನ್ಸರು ನಿಮ್ಮ ಕಾರಲ್ಲಿ ಅಂಟಿಸಿರುವಂಥ ಫಾಸ್ಟ್ಯಾಗಲ್ಲಿರುವಂಥ ಚಿಪ್ಪನ್ನು ಸೆನ್ಸ್ ಮಾಡುತ್ತೆ. ಈ ಫಾಸ್ಟ್ಯಾಗಲ್ಲಿ ಇರುವಂಥ ಚಿಪ್ಪನ್ನು ಸೆನ್ಸ್ ಮಾಡಿದಾಗ, ಈ ಚಿಪ್ಪಲ್ಲಿ ನಿಮ್ಮ ಕಾರಿನ ಇನ್ಫಾರ್ಮೇಷನ್ನು ಮತ್ತು ಒಂದು ಸೇವಿಂಗ್ಸ್ ಅಕೌಂಟ್ ಲಿಂಕ್ ಮಾಡಿರ್ತೀರ, ಅದರಲ್ಲಿರುವಂಥ ಇನ್ಫಾರ್ಮೇಷನ್ನು ಗೊತ್ತಾಗುತ್ತೆ. ಆಮೇಲೆ ನೀವು ಮ್ಯಾನ್ಯುವಲಾಗಿ ದುಡ್ಡನ್ನು ಕಟ್ಟುವಂಥದ್ದು ಅಥವಾ ಪಾವತಿಸುವಂಥದ್ದು ಇರೋದಿಲ್ಲ. ಆಟೋಮೆಟಿಕ್ಕಾಗಿ ಟೋಲ್ ಚಾರ್ಜಸ್ ಏನಿದೆ ಅದನ್ನು ಕಟ್ ಮಾಡ್ತಾರೆ ಅಥವಾ ಅದನ್ನು ಚಾರ್ಜ್ ಮಾಡ್ತಾರೆ ಆಟೋಮೆಟಿಕ್ಕಾಗಿ. ಈಗ ನಮ್ಮ ಗೆಳೆಯರೊಬ್ಬರು ಫಾಸ್ಟ್ಯಾಗ್ನ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾರೆ. ನೋಡಿ, ಈ ರೀತಿ ಸ್ಟಿಕ್ಕರ್ ಇರುತ್ತೆ. ಸ್ಟಿಕ್ಕರ್ನ ತೆಗೆದ್ಮೇಲೆ ನಿಮ್ಮ ಕಾರ್ನ ಮಿರರ್ನ ಬ್ಯಾಕ್ ಸೈಡನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಅದ್ರ ನೇರಕ್ಕೆ ಸೆಂಟರ್ಗೆ ತಕ್ಕಂಗೆ ಅದನ್ನ ಕ್ಲೀನಾಗಿ ಅಂಟಿಸುವಂಥದ್ದು. ನೋಡಿ, ಕಾರ್ನ ಮುಂಭಾಗದ ಮಿರರ್ನ ಸೆಂಟರ್ಗೆ ತಕ್ಕಂಗೆ ಕರೆಕ್ಟಾಗಿ ಅಂಟಿಸುವಂಥದ್ದು. ಅವಾಗ ಏನಾಗುತ್ತೆ, ಯಾವಾಗ ನಿಮ್ಮ ಕಾರು ಟೋಲ್ ಕಲೆಕ್ಷನ್ ಬೂತ್ಸ್ ಅಥವಾ ಸೆಂಟರ್ಸ್ ಹತ್ರಕ್ಕೆ ಹೋಗ್ತಿದ್ದಂಗೆ, RFID ಸೆನ್ಸರ್ ಬಂದುಬಿಟ್ಟು ಈ ಕಾರ್ಡನ್ನು ಸೆನ್ಸ್ ಮಾಡುತ್ತೆ ಅಥವಾ ಈ ಚಿಪ್ಪನ್ನು ಸೆನ್ಸ್ ಮಾಡುತ್ತೆ. ಸೊ ಈಗ ನೋಡ್ತಾ ಇದ್ದೀರಾ, ಫಾಸ್ಟ್ಯಾಗ್ನ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಇದು ವಿಂಡ್ಶೀಲ್ಡ್ನ ಸೆಂಟರ್ಗಿದೆ. ಟೋಲ್ ಕಲೆಕ್ಷನ್ ಸೆಂಟರ್ ಹತ್ರಕ್ಕೆ ಹೋಗ್ತಿದ್ದಂಗೆ RFID ಸೆನ್ಸರಿಂದ ನಿಮ್ಮ RFID ಚಿಪ್ ಸೆನ್ಸ್ ಆಗಿಬಿಟ್ಟು ಆಟೋಮೆಟಿಕ್ಕಾಗಿ ಟೋಲ್ ಚಾರ್ಜಸ್ ಕಟ್ಟಾಗ. ಸೊ ಇನ್ನಷ್ಟು ಇನ್ಫಾರ್ಮೇಷನ್ನು ಮತ್ತಷ್ಟು ವೀಡಿಯೋಗಳನ್ನು ಮಾಡೋ ಪ್ರಯತ್ನದಲ್ಲಿ ಇದ್ದೀವಿ. ಸೊ ಕಾದ್ ನೋಡೋಣ ಸ್ನೇಹಿತರೆ. ಥ್ಯಾಂಕ್ ಯು.